ಒಂದು ಪ್ರತಿಭಟನೆ ಆಗಮಿಸಿರುವಂಥ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಏನು ಹೇಳಕ್ಕೆ ಇಚ್ಛಪಡ್ತೀನಿ ಅಂದರೆ, ಇದು ಕಳೆದ ಹಲವಾರು ತಿಂಗಳಿಂದ ಈ ಗುರುಲಿಂಗಪ್ಪನ ಒಂದು ಆಸ್ಟ್ರೇಲಿಯನ್ ಲೇಔಟ್ನ ಮೇಲೆ ಏನು ಉದ್ದೇಶ ಇದೆಯೋ ನನಗೂ ಗೊತ್ತಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಇಲ್ಲಿ ವಾಸಿಸುವಂಥ ಬಡ ಜನರು ಇವತ್ತು ಈಗಾಗಲೇ ಅಧಿಕೃತವಾಗಿ ರಾಜೀವ್ ಗಾಂಧಿ ವಸತಿ ನಿಗಮ ಇವತ್ತು ಇಲ್ಲಿ ಆಶ್ರಯ ಬಡಾವಣೆಗಾಗಲಿ ಅಂತೇಳಿ ಇದನ್ನು 6 ಎಕರೆ ಭೂಮಿಯನ್ನು ಇವತ್ತು ಆಶ್ರಯಗಾಗಿ ದಾನಪತ್ರವಾಗಿದೆ. ಇಲ್ಲಿ ಒಂದು ಲೇಔಟ್ ಆಗಿದೆ, ಆ ಲೇಔಟಲ್ಲಿ ಸೈಟ್ಗಳಾಗಿದ್ದಾವ. ಈಗಾಗಲೇ 10% ಕೂಡ ವಿತರಣೆ ಆಗಿದೆ. 2017-18 ಸಾಲಿನಲ್ಲಿ ನಾನು ಶಾಸಕರಿದ್ದಾಗ ಈಗಾಗಲೇ ಅವ್ರಿಗೆ 10% ಕೂಡ ಇವತ್ತು ಬಂದಿದ್ದಾವೆ. 184 ಹಕ್ಕುಪತ್ರಗಳು ಒಟ್ಟಾರೆ ರಾಜೀವ್ ಗಾಂಧಿ ವಸತಿ ನಿಯಮದಿಂದ ಬಂದಿದ್ದು ಅಂದ ಒಟ್ಟಾರೆ 200 ಬಾಕಿ ಇದೆ. ಆ ಉಳಿದಂಥ ಫಲಾನುಭವಿಗಳಿಗೂ ಕೂಡ ಹಕ್ಕುಪತ್ರ ಕೊಡುವಂಥ ಕೆಲಸ ಆಗ್ತದೆ. ಇವರು ಕೇವಲ 162 ಕೊಟ್ಟು ನಗರಸಭೆಯವರು ಏನಿಲ್ಲಿ ಶಾಸಕರು ದೊಡ್ಡನಗೌಡರು ಆಶ್ರಯ ಸಮಿತಿಯ ಅಧ್ಯಕ್ಷ ಚೇರ್ಮನ್ನು ಯಾವುದೇ ಒಂದು ತಾಲೂಕಿನ ಶಾಸಕರು ಆಶ್ರಯ ಸಮಿತಿಯ ಚೇರ್ಮನ್ ಇವರೆಲ್ಲ ಇದನ್ನೆಲ್ಲ ನೋಡಬೇಕು. ಅವರು ಅವರು ಆದ್ಯ ಕರ್ತವ್ಯ. ಇಲ್ಲಿ ಯಾಕೆ ಪಾಪ ಬದುವಿಗೆ ಮನೆ ಕಟ್ಟಿಕೊಟ್ಟಿಲ್ಲ? ಹಕ್ಕುಪತ್ರ ಕೊಟ್ಟಿದ್ದೀವಿ, ಸರ್ಕಾರ ಕೊಟ್ಟಿದೆ ಹಕ್ಕುಪತ್ರ. ಹಕ್ಕುಪತ್ರ ಕೊಟ್ಟಮೇಲೆ ಮನೆ ಕಟ್ಟಿಕೊಳ್ಬೇಕಲ್ಲ. ಅವರು ನಿರ್ಗತಿಕರು, ನಿವೃತ್ತಿನವರು, ಬೇಕಾರರು, ಕುಳಿಕಾರರು, ಅವ್ರಿಗೆ ಮನೆ ಕಟ್ಕೊಳ್ಳೋದು ಶಕ್ತಿ, ಮನೆ ಕಟ್ಕೊಳ್ಳೋದು ಶಕ್ತಿ ಇಲ್ಲ. ಸರ್ಕಾರ ಈ ಕೆಲಸ ಮಾಡೋದು ಮಾಡಬೇಕು. ಆದರೆ ಅವ್ರಿಗೆ ಮನೆಯನ್ನು ನಿರ್ಮಾಣಿಸಿದ್ರೆ ಇವತ್ತು ಏಕಾಏಕಿ ಏನು ನಗರಸಭೆ ಅಧ್ಯಕ್ಷರು, ನಗರಸಭೆ ಕಮಿಷನರು, ನಗರಸಭೆ ಮಾಜಿ ಅಧ್ಯಕ್ಷರು, ಸದಸ್ಯರು ಒಳಗೊಂಡು ಮತ್ತೆ ಸಣ್ಣ ಪುಟ್ಟ ಅಧಿಕಾರಿಗಳು ಇವ್ರ ಮೇಲೆ ಬಂದು ದಬ್ಬಾಳಕ್ಕೆ ದೌರ್ಜನ್ಯ ಮಾಡಿದ್ರು. ಹೇಗೆ ಗೊತ್ತಿರೋದ್ರಲ್ಲಿ ಮಾತಾಡೋದು ಇಟ್ಕೊತಿರಲಿಲ್ಲ. ಒಂದು ತಾಯಂದಿರಿಗೆ, ಹೆಣ್ಮಕ್ಳಿಗೆ ಮಾತಾಡೋದು ಅವ್ರ ಮನೆಗೆ ಹೋಗ್ತಿದ್ದಾರ. ಈಗಾಗಲೇ ತಾವು ನೋಡಿದ್ವಿ, ಮಾಧ್ಯಮದವ್ರು ಕರ್ಕೊಂಡು ನಾನು ಕಳಿಸ್ ಬಾರಿ ಬಂದಾಗ ಕೆಲವಷ್ಟು ಮನೆಗಳನ್ನು ಏಕಾಏಕಿ ಬೆಳಿಗ್ಗೆ 6 ಗಂಟೆಗೆ ಬಂದು ಕಿತ್ತು ಅಂತ ಕಾನೂನು ಎಲ್ಲಿದೆ ಹೇಳತ್ರ? ಈ ಪೊಲೀಸರು ಅವ್ರ ಜೊತೆಗೆ ಪ್ರೊಟೆಕ್ಷನಿಗೆ ಬಂದ್ರಲ್ಲ, ಅವ್ರಿಗೆಲ್ಲಿದೆ ಕಾನೂನು? ಒಂದು ಆಶ್ರಯ ಬಡಾವಣೆ ಅಂತಂದ ಮೇಲೆ ಅವ್ರು ಕಿತ್ತುವಂತ ಆದೇಶ ಬೇಕಲ್ಲ ಸರ್ಕಾರದಿಂದ. ಏನು ಜಿಲ್ಲಾಧಿಕಾರಿಗಳಿಗೆ ಕೊಟ್ರ, ಏನು ಸಕ್ಷಮ ಪ್ರಾಧಿಕಾರ ಅಧಿಕಾರಿಗಳಿಗೆ ಕೊಟ್ರ, ಅಥವಾ ರಾಜೀವ್ ಗಾಂಧಿ ವಸತಿ ನಿಗಮ ಕೊಟ್ಟ? ಇವ್ರಿಗೆ ಏಕಾಏಕಿ ಬಂದು ಕಿತ್ತುವಂತ ಅಧಿಕಾರ ಯಾರು? ಇವತ್ತು ಅವ್ರಿಗೆ ಮನೆ ಕಟ್ಕೊಡೋದಿತ್ತು. ನ್ಯಾಲಿಗೆ ಸಿಳಿಸ್ಕೊತೀನಿ ಇನ್ನೊಂದ್ಸರಿ, ಹೆಣ್ಮಕ್ಳ ಮೇಲೆ ಮಾತಾಡಿದ್ರೆ ನ್ಯಾಲಿಗೆ ನ್ಯಾಲಿಗೆ ಸಿಳಿಸ್ತೀವಿ ನಿಮ್ಮ ಮೇಲೆ. ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ತಹಸೀಲ್ದಾರ್ ಬರ್ಬೇಕು, ಜಿಲ್ಲಾಧಿಕಾರಿಗಳು ಬರ್ಬೇಕು, ಬಂದು ಅವರಿಗೆ ನ್ಯಾಯಯುತವಾದ ಅವ್ರ ಸೈಟ್ ಅಂತ ತೋರಿಸ್ಬೇಕು. ಯಾವ ರೀತಿ ನಾವು ಲೇಔಟ್ ಅನ್ನು ಮಾಡಿಟ್ಟಿದ್ವಿ ಅವರಲ್ಲಿ ರಾಷ್ಟ್ರೀಯ ರಾಜಕೀಯ ವಸತಿ ನಿಯಮದಲ್ಲಿ ಐತೆ. ನಮ್ಮ ಕಡೆನೂ ಕಾಪಿ ಇಟ್ಕೊಂಡು ಕೂತೀವಿ. ಯಾರ್ಯಾರು ಇಲ್ಲಿ ಆಗಿದ್ರು, ಯಾರಿಲ್ಲ ಅನ್ನೋದು ನಮ್ಗೆ ಗೊತ್ತೈತಿ. ನಿಮ್ಮಿಂದ ಕಡಿಬೇಕಾಗಿಲ್ಲ, ಇಲ್ಲಿಂದ ಇಲ್ಲಿಂದ ಮಂದಿ ಜಗಳ ಹಚ್ಚಿ ಬೇರೆ ಬೇರೆ ಮಾಡುವಂಥ ಕೆಲಸ ನಡೆಸಿರಿ. ನಿಮ್ಗೆ ಬೇಕಾದವ್ರು ಕರ್ಕೊಂಡು ಹೋಗ್ಸಕ್ಕೂ ನಡೆಸಿರಿ. ನೀವು ನಂಗೆ ಗೊತ್ತೈತಿ ಈ ನಗರಸಭೆ ಆಡಳಿತ ಆ MLA ಕೆಲಸದ ಮಾತು ಕೊಟ್ಟಂತೆ ನಡ್ಕೊಂಡು ನಮ್ಮ MLA ಆಗಿ ಇಲ್ಲಿ ಬಂದು ಅವ ಅಧ್ಯಕ್ಷರು ಬರ್ತಾರಂತ ಅವ್ರಿಗೇನಾದರೂ ತಿಳಿ ಜ್ಞಾನ ಕಾನೂನು ಅನ್ನೋದು ಗೊತ್ತೈತಿದ್ರು ಬುಕ್ಕ ತೊಗೊಂಡು ಹೋದ್ರಿ. ದಯವಿಟ್ಟು ಗೊತ್ತಿಲ್ಲ ಅಂದ್ರೆ ನಾ ಕಲಿಸ್ತೀನಿ, ಬರ್ರಿ ನಾ ಪಾಠ ಹೇಳ್ಕೊಡ್ತೀನಿ. ರಾತ್ರಿ 8 ಗಂಟೆಗೆ ಬಿಡ್ತಾರೆ ಸರ್. ಅದನ್ನ ಬಿಡ್ತಾರ ನೀರು ಬಿಡ್ತಾರ? 2 ಗಂಟೆ ಬಿಡ್ತಾರ ರಾತ್ರಿ ಮುಖಂಡ ಯಾರು ಬಿಡ್ತಾರ ನೀರು 2 ಗಂಟೆ? 5 ತಾಲೂಕ ಆಡಳಿತ, 5 ನಗರಸಭೆ ಆಡಳಿತ. ಸರಿಯಮ್ಮ, ಅದು ಅದ್ರ ವಿಷಯ ಬೇಡ. ಇನ್ನೂ 60 ಮನೆ ಇದ್ದು ಒಂದು ಇರ್ತೀನಿ, 13 ಗುಂಟೆ ಅದು ಅಷ್ಟೇ ಕೂತತಿ. ಅವ ಜೀವನವರೆಗೂ ಮಾಡೋದು ದೊಡ್ಡ ಮಾಡ್ಕೊಡ್ತಾರೆ ನಾನೇ ಮಾಡ್ಬೋದು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.